ಈಶ್ವರಪ್ಪ ಶಿವಮೊಗ್ಗ ನಗರ ಈಶ್ವರಪ್ಪನವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇಲ್ಲಿ ರುದ್ರೇಗೌಡರು ಬಿಜೆಪಿ ಅಭ್ಯರ್ಥಿ ಆಗುವಂತ ಎಲ್ಲಾ ಸಾಧ್ಯತೆಗಳಿತ್ತು, ಆದರೆ ಕೊನೆಗಳಿಗೆಯಲ್ಲಿ ಈಶ್ವರಪ್ಪನವರಿಗೆ ಇಲ್ಲಿ ಟಿಕೆಟ್ ಸಿಕ್ಕಿತ್ತು. ಕಳೆದ ಬಾರಿ ರುದ್ರೇಗೌಡರು ಕೆಜೆಪಿಯಿಂದ ಸ್ಪರ್ಧಿಸಿ ಅಲ್ಲಿ ಎರಡನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ರು. ಅಲ್ಲಿಂದ ಪ್ರಸನ್ನ ಕುಮಾರ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ದು ಬಂದಿದ್ರು. ಈಶ್ವರಪ್ಪನವರು ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ರು. ಸಾಕಷ್ಟು ಜಟಾಪಟಿಗಳಿತ್ತು ಅಲ್ಲಿ, ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು. ಕೊನೆಗೂ ಕೂಡ ಈಶ್ವರಪ್ಪನವರಿಗೆ ಟಿಕೆಟ್ ಸಿಕ್ಕಿತ್ತು. ಶಿವಮೊಗ್ಗದಲ್ಲಿ ಶಿವಮೊಗ್ಗ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಅವರು, ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪನವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸರ್ವಜ್ಞ ನಗರದಲ್ಲಿ ನೋಡ್ತಾ ಇದ್ವಿ, ಜಾರ್ಜ್ ಅವರಿಗೆ ಲೀಡ್ ಸಿಗ್ತಾ ಇದೆ. ಯಶವಂತಪುರ ಜಗ್ಗೇಶ್, ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ಸಿಂದ, ಬಿಜೆಪಿಯಿಂದ ಜಗ್ಗೇಶ್ ಯಶವಂತಪುರದಲ್ಲಿ ಜಗ್ಗೇಶ್ ಹಿನ್ನಡೆ ನೋಡ್ತಾ ಇದ್ದಾರೆ. ಟಿ ಎಚ್ ಸುರೇಶ್ ಬಾಬು ಕಂಪ್ಲಿಯಿಂದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ. ನಾವಾಗಲೇ ಹೇಳ್ತಾ ಇದ್ವಿ, ಬೆಂಗಳೂರಿನ ಸಾಕಷ್ಟು ಕ್ಷೇತ್ರಗಳು ಕುತೂಹಲ ಕೇಂದ್ರ ಬಿಂದುವಾಗಿದೆ. ಅದೇ ರೀತಿಯಲ್ಲಿ ಅದು ಸರ್ವಜ್ಞ ನಗರ ಆಗಲಿ ಅಥವಾ ಯಶವಂತಪುರ ಆಗಲಿ, ಈ ಕ್ಷೇತ್ರಗಳು ಕೂಡ ಕುತೂಹಲದ ಕೇಂದ್ರ ಬಿಂದು. ಎರಡೂ ಭಾಗದಲ್ಲಿಯೂ ಕೂಡ ಬಿಜೆಪಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಜಗ್ಗೇಶ್ ಅವರಿಗೆ ತುಂಬ ಹೋಪ್ಸ್ ಇತ್ತು, ಆದರೆ ಆರಂಭಿಕ ಹಂತದಲ್ಲಿ ಜಗ್ಗೇಶ್ ಅವರು ಇಲ್ಲಿ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. ನಾವು ಶಿವಮೊಗ್ಗ ಸಿಟಿ, ಶಿವಮೊಗ್ಗ ನಗರವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕೆ ಎಸ್ ಈಶ್ವರಪ್ಪನವರು ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ.